ವಿಧಾನ ಕಾಲದ ಕ್ರಿಸ್ತವನ್ನ ಕೈಗೆ ಪಕ್ಕ ಇಟ್ಕೊಳ್ಳಿ. ಇದರಲ್ಲೇ ಉಸಿರಾಟ ಧನುರಾಸನದಲ್ಲಿ ನಾಳೆಯನ್ನು ಹೊರಚಾಚಿ ಉಸಿರಾಡಿಸೋದು ನೋಡಿ ರೈತನಿಗೆ. ಸರಳ ಭುಜಂಗಾಸನದಲ್ಲಿ ಮಲ ಈ ನಿಧಾನ ಕೈಗಳಲ್ಲಿ ತಲೆ ಮೆಳ್ಕೆತ್ತ ಹೀಗೆ ನಾಳೆಯನ್ನು ಹೊರಗಾಕಿ ಚಾಚಿ ಮತ್ತೆ ಕಾಲುಗಳ ಮಾಡಿ ವಿಶ್ರಾಂತಿ ಪಡಿಬೇಕು. ಪ್ರತಿ ಒಂದು ಆಸನ ಮಾಡುವಾಗ ಸಂಪೂರ್ಣ ವಿಶ್ರಾಂತಿ ಪಡೆದ್ರೆ ಇಡೀ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ಪಡೀತದೆ. ಮುಂದಿನ ಆಸನ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಅದಕ್ಕೆ ಫಸ್ಟ್ ಹೇಳಿದ್ರು ಸ್ಥಿರಂ ಸುಖಂ ಆಸನಂ, ಸ್ಥಿರವಾಗಿರಬೇಕು, ಸುಖಾನೆಸ್ ಹ್ಯಾಪಿನೆಸ್. ಬೆಳಿಗ್ಗೆ ಇಬ್ಬರು ಪೊಸಿಷನ್ ಕೂತ್ಕೊಂಡ್ರೆ ನಮಗೆ ಮನಸ್ಸು ಮತ್ತು ದೇಹ ನೋವಾಗುತ್ತೆ. ದಟ್ ಈಸ್ ಆಸನಸ್ ವಿಶ್ರಾಂತಿ ಪೊಸಿಷನ್. ಈ ಆಸನ ಮಾಡುವಾಗ ನಾಳೆಗಳೇ ಉಸಿರಾಡಿಸ್ಬೇಕು. ನಾಳೆಗಳು ಉಸಿರಾಡಿಸುವಾಗ ಏನಾಗುತ್ತಂದ್ರೆ ಆಸ್ಮ ಸಂಬಂಧಪಟ್ಟ ಲಂಗ್ಸ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗ್ತದೆ. ಆನಂತರ ಹೊಟ್ಟೆನಲ್ಲಿ ಇರುವಂಥ ಹುಲ್ಲು ಕಡಿಮೆ ಆಗ್ತದೆ. ಆನಂತರ ಥೈರಾಯ್ಡ್ ಕಡಿಮೆ ಆಗ್ತದೆ ಈ ಆಸನ ಮಾಡುವಾಗ. ಸಂಪೂರ್ಣ ವಿಶ್ರಾಂತಿ ಮಕರಾಸನ ಕಾಲಿ. ಇವಾಗ ನಿದ್ದು ಮಾಡೋ ಆಸನ ಎರಡು ಮೂರು ಮಾಡೋಣ. ಕೈಗಳು ಪಕ್ಕ ಇಟ್ಕೊಳ್ಳಿ. ನಿಧಾನ ಉಸಿರನ್ನು ತಗೊಳ್ತಾ ನಿಧಾನಿ ಶಶಂಕರಾಸನದಲ್ಲಿ ಬನ್ನಿ. ಈ ಈ ಆಸನ ಮಾಡುವಾಗ ಶಶಂಕರಾಸನ ಮಲ್ಲಿದೆ. ಇನ್ನು ಸಂಪೂರ್ಣ ವಿಶ್ರಾಂತಿ ಪಡೀತದೆ. ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯೋಣ. ನೋಡಿ ಕಾಲುಗಳನ್ನು ಜೋಡಿಸ್ಕೋಬೇಕು. ಹೀಗೆ ಎರಡು ಸ್ವಂತವನ್ನು ನೆಲಕ್ಕೆ ಕೆಳಗೆ ಕರೆಕ್ಟಾಗಿ ಇಟ್ಕೋಬೇಕು. ಕಾಲಿನ ಪಕ್ಕದಲ್ಲಿ ನೆಲೆಗಡೆ ಎರಡು ಕೈಗಳು ಮುಂದೆ ಹೇಳುತ್ತಾ ಹೀಗೆ ಸಂಪೂರ್ಣ ಶಾಂತಿ ಪಡೆಯೋಣ. ಇವಾಗ ನಿಂತು ಮಾಡೋ ಆಸನಗಳು ಕೆಲವೊಂದು ಆಸನಗಳು ಮಾಡೋಣ. ಒಳ್ಳೆಯ ಲಾಭಕರವಾದಂಥ ಆಸನಗಳು ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚು ಮಾಡೋ ಆಸನಗಳಲ್ಲಿ ಈ ಒಂದು ಆಸನ ಮಾಡ್ತಾ ಇರ್ತೀವಿ. ವೃಕ್ಷಾಸನ ಅಂತ ಇರ್ತೀವಿ. ವೃಕ್ಷ ಅಂದರೆ ಮರ. ಮರದ ಪೊಸಿಷನ್ ಹೆಂಗೆ ಇರುತ್ತೋ ಆ ಪೊಸಿಷನ್ ನಿಂತ್ಕೋಬೇಕು. ನಾವು ಫಸ್ಟ್ ಬಲಗಾಲನ್ನು ನಿಧಾನವಾಗಿ ಕಾಲುಗಳಲ್ಲಿ ಇರಿಸುತ್ತಾ ತೊಡೆಯ ಮೇಲೆ ಕೈ ಕಾಲುಗಳು ಇಳುತ್ತಾ ಶಟೆ ನಿಂತ್ಕೊಳ್ಳಿಕ್ಕೆ ನಿಧಾನ ಸುತ್ತಾ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಇಲ್ಲಿ ಐದು ಬಾರಿ ಉಸಾಡಿಸ್ಬೇಕು. ಇದು ಒಂದೇ ಕಡೆ ದೃಷ್ಟಿ ಒಂದೇ ಕಡೆ ಇರಬೇಕು. ಇದನ್ನ ಮಾನಸಿಕ ಒತ್ತಡಕ್ಕೆಲ್ಲ ಒಳ್ಳೆ ರಾಮಮಾನವಾಗಿದೆ ಆಸನ ಇದು. ನಿಧಾನವಾಗಿ ಕೈಗಳೆತ್ತ ಕೈಗಳೆತ್ತ ಮೇಲಕ್ಕೆ ನಿಧಾನ ಕಾಲುಗಳ ಮೇಲೆ ರಿಲ್ಯಾಕ್ಸ್ ವಿಶ್ರಾಂತಿ. ನೆಕ್ಸ್ಟ್ ಎಡಗಾಲನ್ನು ಮಾಡೋಣ. ನಿಧಾನವಾಗಿ ನಿಧಾನ ಸುತ್ತ ಐದು ಬಾರಿ ಸಾಡ್ಸೋಣ. ಸಂಪೂರ್ಣವಾಗಿ ನಿಧಾನವಾಗಿ ಬಳಕೆ ಮೆಲುಕುತ್ತಿ ನಿಧಾನವಾಗಿ
ರಿಲ್ಯಾಕ್ಸ್, ವಿಶ್ರಾಂತಿ ಪಡೆಯೋಣ. ಮುಂದಿನ ಆಸನ ಅರ್ಧಕಟ್ಟು ಚಕ್ರಾಸನ ಮಾಡೋಣ. ಈ ಒಬೆಸಿಟಿ ಅಂತ ಹೇಳ್ತಾರೆ, ಈ ಮಾಂಸ ಕಡ್ಡಕ್ಕೆಲ್ಲ ತಿಂದು ದಪ್ಪ ಇರೋಂಥ ಆಸನಗಳು, ಈ ಒಬೆಸಿಟಿ ಅಂತ ಮಾಂಸಗಳೆಲ್ಲ ದಪ್ಪ ಇರ್ತದೆ, ಅಂಥವರಿಗೆ ಒಳ್ಳೆಯ ರಾಮಬಾಣವಾಗಿದೆ. ಮತ್ತು ಲಂಗ್ಸ್ಗೆ ಉಸಿರಾಟದ ತೊಂದರೆಗೆ ಒಳ್ಳೆಯ ಆಸನವಾಗಿದೆ ಈ ಆಸನ. ಕೆಲವರಿಗೂ ಪಾಸ್ರ ಕಟ್ಟಿ ಅಂತ ಹೇಳ್ತಾರೆ ಇದನ್ನು. ನಾವು ಅರ್ಧ ಕಟ್ಟಿ ಚಕ್ರಾಸನ ಅಂತ, ಅರ್ಧ ಅಂದರೆ ಅರ್ಧ ಭಾಗದಲ್ಲಿ ಮಾತ್ರ ಚಕ್ರಾಸನ ಅಂದರೆ ತಿರುಗೋದು, ಅದಕ್ಕೆ ಅರ್ಧ ಕಟ್ಟಿ ಚಕ್ರಾಸನ ಅಂತ ಹೇಳ್ತೀವಿ. ಅದಕ್ಕೆ ಮಾಡೋಣ, ತಿರುಗೋದು ಉಸಿರಾಟ. ಮೊದಲಿಗೆ ಉಸಿರನ್ನು ತಗೊಳುತ್ತಾ ಬಲಗೈಯನ್ನು ಟ್ರಮ್ ಮಾಡಿ ಉಸಿರನ್ನು ತಗೊಳುತ್ತಾ ನಿಧಾನವಾಗಿ ಕೈಗಳನ್ನು ಬಿಗಿತ ಮಾಡಿ ಕೈಗಳು ಮೇಲಕ್ಕೆತ್ತಿ ಉಸಿರನ್ನು ತಗೊಳುತ್ತಾ ನಿಧಾನ ಉಸಿರ್ಬಿಡ್ತಾ ಎಷ್ಟಾಗುತ್ತೋ ಅಷ್ಟನ್ನ ಬಲಭಾಗದಿಂದ ಎಡಭಾಗಕ್ಕೆ ತಿರುಗಬೇಕು, ಇಲ್ಲಿ ಉಸಿರಾಡಿಸ್ತೀವಿ. ಬಿಗಿತನ ಮಾಡುತ್ತಾ ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯೋಣ. ಅನಂತರ ಎಡಗೈನ ಮಾಡೋಣ, ನಿಧಾನ ಉಸಿರು ತಗೊಳುತ್ತಾ ಕೈಗಳು ತಿರುಗಿಸುತ್ತಾ ನಿಧಾನ ಉಸಿರು ತಗೊಳ್ಳಿ, ಕೈಗಳನ್ನು ಬಿಗಿತನ ಮಾಡಿ ಉಸಿರನ್ನು ತಗೊಳ್ಳ ಪುನಃ ನಿಧಾನ ಉಸಿರು ಹೊರಗಾಕುತ್ತಾ ನಿಧಾನವಾಗಿ ಬಾಗ್ತಾ ಬರ್ತಾ ನಿಧಾನ ಉಸಿರು ತಗೊಳುತ್ತಾ ಬಿಗಿತನ ಮಾಡಿ ಕೈಗಳನ್ನು ನಿಧಾನ ಉಸಿರು ಬಿಡುತ್ತಾ ರಿಲ್ಯಾಕ್ಸ್, ಪುನಃ ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯೋಣ. ಉತ್ಕಟಾಸನ ಅಂತ ಇರ್ತದೆ, ಉತ್ಕಟಾಸನ ಅಂದರೆ ಎರಡು ಕಾಲನ್ನು ಜೋಡಿಸ್ಕೋಬೇಕು, ಹೀಗೆ ನೇರವಾಗಿ ನಿಂತ್ಕೊಳ್ಳಿ, ಕಣ್ಣುಗಳು ಮುಚ್ಚುತ್ತಾ ದೀರ್ಘ ಉಸಿರಾಟವನ್ನು ಮಾಡೋಣ. ರಿಲ್ಯಾಕ್ಸ್ ಉತ್ಕಟಾಸನ 1, ಕೈಗಳು ನಿಧಾನಕ್ಕೆ ಮೇಲೆತ್ತುತ್ತ, 2, ಹಸ್ತವನ್ನು ತಿರುಗಿಸುತ್ತಾ ನಿಧಾನ ಉಸಿರನ್ನು ತಗೊಳುತ್ತಾ ಕೈಗಳು ತೋರಿಸ್ಕೊಳ್ಳಿ, ನಿಧಾನವಾಗಿ ಮೊಳಕಾಲನ್ನು ನಿಧಾನ ಬೆಂಡ್ ಮಾಡಬೇಕು. ಇಷ್ಟ ಅರ್ಥ ಅಷ್ಟು ಎಲ್ಲ ಏಕಾಗ್ರತೆ ಹೆಚ್ಚು ಮಾಡುತ್ತೆ ಆಸನಗಳು. ಮತ್ತು ಮೂಲವಾದ ಕಾಯಿಲೆಗೆ ಒಳ್ಳೆ ರಾಮಬಾಣವಾಗಿದೆ. ಮತ್ತು ಮಂಡಿ ನೋಯಿರೋ ಆಸನ, ಮಂಡಿ ನೋಯಿರೋರು ಈ ಆಸನ ಮಾಡಬಾರ್ದು, ಮತ್ತು ಬೆನ್ನು ನೋಯಿರೋರು ಮಾಡಬಹುದು. ಏಕಾಗ್ರತೆ ಹೆಚ್ಚು ಮಾಡುತ್ತ ಆಸನಗಳು ಇದೆ ಈ ಆಸನದಲ್ಲಿ, ಇದು ಒಂದು ಲಾಭವಾಗಿರುತ್ತೆ. ನೋಡಿ ಕುಳಿತ್ಕೋಬೇಕು, ಎಷ್ಟು ಬೇಗ ನಿಧಾನ ಬರಬೇಕು, ಇದು ನಿಧಾನ ಮೇಲೆತ್ತಿ ಸಂಪೂರ್ಣ ವಿಶ್ರಾಂತಿ. ಎರಡು ಕಾಲುಗಳನ್ನು ಅಗಲ ಮಾಡಬೇಕು, ಹೀಗೆ ತ್ರಿಕೋನ ಆಸನ ಅಂತ ಇರ್ತದೆ. ಎರಡೂವರೆ ಅಡಿ ಕಾಲು ಅಗಲ ಮಾಡಿ ಸ್ಟೇಟ್ ಇಟ್ಕೊಳ್ಳಿ, ಬಲಗಾಲನ್ನು ಟರ್ನ್ ಮಾಡಿ, ಹೀಗೆ ಬಲಗಾಲನ್ನು ತಿರುಗಿಸುತ್ತಾ 1, ಉಸಿರನ್ನು ತಗೊಳುತ್ತಾ ಕೈಗಳು ಬಿಗಿತ ಮಾಡಿ, 2, ಬಲಗೈಯನ್ನು ನಿಧಾನ ಉಸಿರು ಬಿಡುತ್ತಾ ಬಲಗಾಲ ಹತ್ರ ಮೊದಲಿ, ಎಡಗೈಯನ್ನು ಮೇಲೆ ಎತ್ತುತ್ತಾ ಎಡಹಸ್ತವನ್ನು ಗಮನಿಸಿ, 5 ಬಾರಿ ಉಸಿರಾಡಿಸಿ, 6 ಉಸಿರನ್ನು ತಗೊಳುತ್ತಾ ಆನಂತರ ವಿಶ್ರಾಂತಿ, ಮತ್ತೆ ಎಡಗಾಲನ್ನು ಹಾಗೆ ರನ್ ಮಾಡ್ಕೋಬೇಕು. ಎಡಗಾಲ
ನಿಧಾನ ಉಸಿರನ್ನು ತಗೊಳ್ಳುತ್ತಾ ಲಿಖಿತನ ಮಾಡಿ ಕೈಗಳನ್ನು ನಿಧಾನ ಉಸಿರು ಬಿಡುತ್ತಾ ಎಡಗೈಯನ್ನು ಎಡಗಾಲ ಪಕ್ಕದಲ್ಲಿ ಇಟ್ಕೊಳ್ಳಿ. ಉಸಿರು ಬಿಡುತ್ತಾ ತಲೆಯ ಮೇಲೆ ಎತ್ತು ಉಸಿರು ತಗೊಳ್ಳುತ್ತಾ ಉಸಿರಡಿಸಿ ಉಸಿರಾಡಿಸ್ಬೇಕು. ದೀರ್ಘದ ಉಸಿರಾಡ್ಕೊಂಡು ನಾಡಿ ಹಸ್ತವನ್ನು ಗಮನಿಸ್ಬೇಕು. ಎಡ ಹಸ್ತವನ್ನು ಗಮನಿಸುತ್ತಾ ಉಸಿರಾಡಿಸಿ ನಿಧಾನ ಉಸಿರು ತಗೊಳ್ತಾ ಕಾಲು ಜೋಡಿಸ್ಕೊಳ್ಳಿ, ಕೈಗಳು ಜೋಡಿಸ್ಕೊಳ್ಳಿ. ದೀರ್ಘದ ಉಸಿರಾಟ